ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಚಿತಾ ರಾಮ್ ನಟನೆಯ ಕ್ರಾಂತಿ ಚಿತ್ರದ ಎರಡನೇ ಹಾಡು ಬೊಂಬೆ ಬೊಂಬೆಯನ್ನ ಬಳ್ಳಾರಿಯ ಹೊಸಪೇಟೆ ಪಟ್ಟಣದಲ್ಲಿ ಬಿಡುಗಡೆ ಮಾಡಲಾಯಿತು ಅಲ್ಲಿನ ಡ್ಯಾಂ ರಸ್ತೆಯಲ್ಲಿರುವ ವಾಲ್ಮೀಕಿ ವೃತ್ತದಲ್ಲಿ ಹಾಡು ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಶುರುವಾಗುವುದಕ್ಕೂ ಮುಂಚೆ ಹೊಸಪೇಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ವಾರ್ ಶುರುವಾಗಿತ್ತು ಕ್ರಾಂತಿ ಹಾಡು ಬಿಡುಗಡೆ ಸಮಾರಂಭದಲ್ಲಿ ಜಮಾಯಿಸಿದ್ದ ಪುನೀತ್ ಫ್ಯಾನ್ಸ್ ಅಪ್ಪು ಕಟ್ಔಟ್ ಹಿಡಿದು ಅಪ್ಪುಗೆ ಜೈಕಾರ ಹಾಕಿ ವೇದಿಕೆ ಏರಿದ್ರು ಹೀಗೆ ಪುನೀತ್ ರಾಜ್ಕುಮಾರ್ ಹಾಗೂ ದರ್ಶನ್ ಅಭಿಮಾನಿಗಳ ಫ್ಯಾನ್ ವಾರ್ ಮತ್ತೊಂದು ಹಂತಕ್ಕೆ ಎಂಟ್ರಿ ಕೊಟ್ಟಿತ್ತು ಈ ಫ್ಯಾನ್ ವಾರ್ ಮತ್ಯಾವ ಹಂತಕ್ಕೆ ತಲುಪುತ್ತೋ ಅನ್ನುವಷ್ಟರಲ್ಲಿ ಹೊಸಪೇಟೆಯಲ್ಲಿನ ಅಪ್ಪು ಪುತ್ಥಳಿಗೆ ದರ್ಶನ್ ಮಾಲಾರ್ಪಣೆಯನ್ನ ಮಾಡಿದ್ರು ಇದರಿಂದ ಫ್ಯಾನ್ಸ್ ವಾರ್ ಕಮ್ಮಿ ಆಯಿತು ದರ್ಶನ್ ಸಾಂಗ್ ರಿಲೀಸ್ ಮಾಡೋದಕ್ಕೆ ಅಭಿಮಾನಿಗಳ ಸಮ್ಮುಖದಲ್ಲೇ ವೇದಿಕೆ ಮೇಲೆ ಹೋದ್ರು ವೇದಿಕೆ ಮೇಲೆ ರಾಮ್ ಚಿತ್ರದ ಬಗ್ಗೆ ಹಾಗೂ ಹಾಡಿನ ಬಗ್ಗೆ ಮಾತನಾಡುತ್ತಿದ್ದಾಗ ಯಾರೋ ಕಿಡಿಗೇಡಿ ದರ್ಶನ್ ಮೇಲೆ ಚಪ್ಪಲಿ ಎಸೆದಿದ್ದಾನೆ ಈ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಘಟನೆ ಬಗ್ಗೆ ಇದೀಗ ನಟ ದರ್ಶನ್ ಹಾಗೂ ಅಭಿಮಾನಿ ಧನ್ವೀರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ದರ್ಶನ್ ಅವರ ಮೇಲೆ ಹೊಸಪೇಟೆಯಲ್ಲಿ ಚಪ್ಪಲಿ ಎಸೆದಿದ್ದರ ಬಗ್ಗೆ ಸ್ಟೋರಿ ಬರೆದುಕೊಂಡಿರುವ ಧನ್ವೀರ್ ನಿನ್ನೆ ಹೊಸಪೇಟೆಯಲ್ಲಿ ನಡೆದ ಘಟನೆ ತುಂಬಾ ನೋವು ತಂದಿದೆ ನಿಮ್ಮ ಮೇಲೆ ನಡೆದ ಪಿತೂರಿ ಖಂಡನೀಯ ಅಂತ ಆರಂಭಿಸಿ ಸುಮಾರು ಏಳೆಂಟು ಸಾಲುಗಳನ್ನು ಬರೆದುಕೊಂಡು ಅಸಮಾಧಾನದಿಂದ ನೋವನ್ನು ಹೊರಹಾಕಿದ್ದಾರೆ ಕೊನೆಯಲ್ಲಿ ನಿಮ್ಮೊಂದಿಗೆ ಸದಾ ನಾವು ಅಂತ ಬರೆದುಕೊಂಡು ದರ್ಶನ್ ಬೆಂಬಲಕ್ಕೆ ನಿಂತಿದ್ದಾರೆ ಧನ್ವೀರ್ ಏನ್ ಬರೆದುಕೊಂಡಿದ್ದಾರೆ ಗೊತ್ತಾ ನಿನ್ನೆ ಹೊಸಪೇಟೆಯಲ್ಲಿ ನಡೆದ ಘಟನೆ ನೋವುಂಟು ಮಾಡಿದೆ ನಿಮ್ಮ ಮೇಲೆ ನಡೆದಿರೋ ಪಿತೂರಿ ಖಂಡನೀಯ ನಿಮ್ಮ ಸಹಸ್ರ ಅಭಿಮಾನಿಗಳಲ್ಲಿ ಒಬ್ಬನಾಗಿ ಸಾಯೋವರೆಗೂ ನಿಮ್ಮ ಮೇಲಿನ ಅಭಿಮಾನ ದುಪ್ಪಟ್ಟಾಗುತ್ತೋ ಹೊರತು ಕಮ್ಮಿಯಾಗೋದಿಲ್ಲ ಈ ಘಟನೆಗೆ ಕಾರಣ ಆದವರಿಗೆ ಭಗವಂತ ಒಳ್ಳೇದನ್ನೇ ಮಾಡಲಿ ಕೆಟ್ಟದು ಬಯಸಿದವರಿಗೂ ಒಳ್ಳೇದು ಮಾಡಿ ಅಂತ ಹೇಳಿಕೊಟ್ಟಿದ್ದೀರಾ ಬಾಸ್ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಕರ್ಮ ತಿರುಗುತ್ತೆ ಚಪ್ಪಲಿ ಎಸೆದ ವ್ಯಕ್ತಿಗೂ ಅವನ ಮನಸ್ಥಿತಿಗೂ ಪ್ರಚೋದನೆ ಮಾಡೋರಿಗೂ ನೆಮ್ಮದಿ ಸಿಗಲಿ ನಿಮ್ಮ ಸೆಲೆಬ್ರಿಟಿ ಅಭಿಮಾನಿಗಳ ಮುಂದೆ ಈ ಘಟನೆಗಳು ಸಾಸಿವೆ ಕಾಳಿಗೆ ಸಮ ನಿಮ್ಮ ಮೇಲಿನ ಅಭಿಮಾನದೊಂದಿಗೆ ಧನ್ವೀರ್ ನಿಮ್ಮೊಂದಿಗೆ ಸದಾ ನಾವು ಅಂತ ಬರ್ತ್ಕೊಂಡಿದ್ದಾರೆ ಇನ್ನು ತಮ್ಮ ನೆಚ್ಚಿನ ನಟನ ಮೇಲೆ ಚಪ್ಪಲಿ ಎಸೆದಿರೋದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ದರ್ಶನ್ ಅಭಿಮಾನಿಗಳು ಬೇಸರ ಹಾಗೂ ಆಕ್ರೋಶ ಹೊರಹಾಕ್ತಿದ್ದಾರೆ ಈ ಘಟನೆಯನ್ನು ನಾವು ಸುಮ್ಮನೆ ಮರೆಯೋದಿಲ್ಲ ಸೇಡು ತೀರಿಸ್ಕೊಳ್ತೀವಿ ಅಂತ ಕಿಡಿಕಾರಿದ್ದಾರೆ ಹಾಗೆ ನೆಚ್ಚಿನ ನಟನೆಗೆ ಹೀಗಾಯ್ತಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ನಲ್ಲಿ ದರ್ಶನ್ ಅವರು ಹೊಸಪೇಟೆಗೆ ಬರ್ತಿದ್ದಾರೆ ಅಂತಾಗ್ಲೆ ಪುನೀತ್ ಅಭಿಮಾನಿಗಳು ದರ್ಶನ್ ಕಟ್ಔಟ್ ಇದ್ದ ಕಡೆ ಎಲ್ಲ ಪುನೀತ್ ಕಟ್ಔಟ್ ಗಳನ್ನು ಕೂಡ ಹಾಕಿದ್ದಾರೆ ಅಪ್ಪುಗೆ ಜೈಕಾರವನ್ನು ಹಾಕ್ತಿದ್ರು ಕೆಲವು ಕಡೆ ಡಿ ಬಾಸ್ ಡಿ ಬಾಸ್ ಅನ್ನೋ ಘೋಷಣೆ ಕೇಳಿ ಬರ್ತಾ ಇದ್ರೆ ಇನ್ನು ಕೆಲವು ಕಡೆ ಅಪ್ಪು ಅಪ್ಪು ಅನ್ನೋ ಘೋಷಣೆ ಕೇಳಿ ಬರ್ತಾ ಇತ್ತು ಆದ್ರೆ ಒಂದಂತೂ ಸತ್ಯ ಪುನೀತ್ ರಾಜ್ಕುಮಾರ್ ಇವತ್ತು ಇದ್ದಿದ್ರೆ ಈ ರೀತಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತಾನು ಫ್ಯಾನ್ಸ್ ಹೇಳ್ತಿದ್ದಾರೆ